ಹಲೋ ಎಲ್ಲರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿಂಪಲ್ ಟ್ರಿಕ್ಸ್ ಎಸ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ನಾವು ಈಗಾಗಲೇ ಪಿ ಎಸ್ ಐ ಕ್ವಶನ್ಸ್ನ ಎಲ್ಲ ಇಯರ್ ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ದೀವಿ. ಅದರಲ್ಲಿ ಇವತ್ತು 2017ರಲ್ಲಿ ಪಿ ಎಸ್ ಐ ಕ್ವಶನ್ನಲ್ಲಿ ಯಾವ ಥರ ಮೆಂಟಾಲಿಟಿ ಕ್ವಶನ್ಸ್ ಕೇಳಿದ್ದಾರೆ ಆ ಕ್ವಶನ್ಸ್ನ ಬಿಡಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇದ್ದಾರೆ, ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ ನೋಡಿ, ಒಂದು ಕೋಡ್ನಲ್ಲಿ ಮದರನ್ನು ONHURF ಅಂತೇಳಿ ಎಂದು ಬರೆಯಲಾಗಿದೆ. ಹಾಗಾದರೆ ಆನ್ಸರನ್ನು ಯಾವ ಕೋಡ್ನಲ್ಲಿ ನಾವು ಬರೀಬೋದು? ಕೋಡಿಂಗ್ ಡಿ ಕೋಡಿಂಗ್ ಸಿಂಪಲ್ ಕ್ವಶನ್ಸ್ ಕೇಳಿದ್ದಾರೆ, ನಾವು ಇದನ್ನು ಯಾವ ಥರ ಬರ್ಕೋಬೇಕು? ಮದರ್ ಅನ್ನೋದು ಈ ಥರ ಬರೆದಿದ್ದಾರೆ ಅವರು, ಯಾವ ಥರ ಮದರ್ ಈ ಥರ ಬರ್ಕೊಂಬಿಡ್ರಿ, ಎಮ್ ಓ ಟಿ ಎಚ್ ಇ ಆರ್. ಮದರನ್ನು ಯಾವ ಥರ ಬರೆದಿದ್ದಾರಪ್ಪ ಅಂದರೆ ONHURF. ಮದರನ್ನು ONHURF ಅಂತೇಳಿ ಬರೆದಿದ್ದಾರೆ. ಈಗ ಆನ್ಸರನ್ನು ಯಾವ ಥರ ಬರೀಬೋದು, ಆನ್ಸರನ್ನು ಯಾವ ಥರ ಬರೀಬೋದು? ಇಲ್ಲಿ ನೋಡಿರಿ, ಇಲ್ಲಿ ಏನೇನು ಅಕ್ಷರ ಚೇಂಜ್ ಆಗಿದ್ದವು ನೋಡಿರಿ. ಯಾವ ಥರ ಅಂದ್ರೆ ಒ ಆ್ಯಸ್ ಇಟ್ ಈಸ್, ಓ ಇಲ್ಲೇ ಇದೆ, ಎಚ್ ಇಲ್ಲೇ ಇದೆ, ಆರ್ ಎಮ್ ಓ ಟಿ ಆರ್ ಇಲ್ಲೇ ಇದೆ. ನೆಕ್ಸ್ಟ್ ನೋಡಿರಿ, ಎಮ್ ಇದ್ದಿದ್ದು ಎನ್ ಆಗಿದೆ ಅಂದರೆ ಒಂದು ಅಕ್ಷರ ಮುಂದೆ ಹೋಗಿದೆ. ಟಿ ಇದ್ದಿದ್ದು ಯು ಆಗಿದೆ ಅಂದರೆ ಒಂದು ಅಕ್ಷರ ಎಸ್ ಟಿ ಅವನ್ ಯು ಒಂದು ಅಕ್ಷರ ಮುಂದೆ ಹೋಗಿದೆ. ನೆಕ್ಸ್ಟ್ ಇ ಇದ್ದಿದ್ದು ಎಫ್ ಆಗಿದೆ ಅಂದರೆ ಒಂದು ಅಕ್ಷರ ಮುಂದೆ ಹೋಗಿದೆ. ಓಕೆ, ಈ ಕೋಡ ಈ ಥರ ಅರೇಂಜ್ ಆಗಿದೆ. ಅದೇ ಥರ ನಾವು ಯಾವ ಆನ್ಸರನ್ನು ಯಾವ ಥರ ಬರೀಬೇಕು ಅಂತೇಳಿ ಅವ್ರು ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲೇ ನೋಡಿರಿ, ಈ ಥರ ಒಂದು ನೀವು ಬರ್ಕೊಂಡ ಮೇಲೆ ಆನ್ಸರನ್ನು ನೀವು ಈ ಥರ ಬರ್ಕೊಂಡು ಅದೇ ಥರ ಮುಂದುವರ್ಸ್ಕೊತ ಹೋಗ್ಬಾರ್ದು. ಎ ಇದ್ದಿದ್ದು ಎನ್ ಇದ್ದಿದ್ದು ಎನ್ ಇದ್ದಿದ್ದು ಲಾಸ್ಟ್ ಎನ್ನ ಈ ಸೈಡ್ ಬರಬೇಕು. ಎ ಇದ್ದಿದ್ದು ಒಂದು ಅಕ್ಷರ ಮುಂದೆ ಹೋಗಿದೆ ಅಂದರೆ ಏನು ಬರಬೇಕು? ಬಿ ಬಿ ಬರಬೇಕಲ್ಲ. ಎನ್ನ ಬಿ ಎಲ್ಲಿದೆ ನೋಡಿರಿ, ಎನ್ ಬಿ ಇಲ್ಲಿ ಇದೆ, ಇಲ್ಲಿ ಇದೆ, ಇಲ್ಲಿ ಇದೆ ಅಂದರೆ ಇದು ಒಂದು ಹೋಯ್ತದ್ದು ಹೊಡೆದಾಕ್ಬಿಡ್ರಿ ಅದನ್ನು. ಓಕೆ, ನೆಕ್ಸ್ಟ್ ಡಬ್ಲ್ಯೂ ಇಲ್ಲೇ ಇರಬೇಕು, ಎಸ್ಸಿನ ಅಕ್ಷರ ಒಂದು ಅಕ್ಷರ ಮುಂದೆ ಹೋಗ್ಬೇಕು. ಎಸ್ದು ಒಂದು ಅಕ್ಷರ ಮುಂದೆ ಹೋದರೆ ಏನು? ಎಸ್ ಟಿ. ಓಕೆ, ಟಿ ತಾನೆ. ಡಬ್ಲ್ಯೂ ಟಿ ಎಲ್ಲಿದೆ ನೋಡಿರಿ, ಎನ್ ಬಿ ಡಬ್ಲ್ಯೂ ಟಿ. ಎನ್ ಬಿ ಡಬ್ಲ್ಯೂ ಟಿ ಇಲ್ಲಿಲ್ಲ, ಎನ್ ಬಿ ಡಬ್ಲ್ಯೂ ಆರ್ ಇದೆ ಇಲ್ಲಿ ಅಂದರೆ ಇದು ಇಲ್ಲ ಅಂದರೆ ಆನ್ಸರ್ ಇದು ರೈಟ್ ಆಗಿರ್ತೈತೆ. ಇದೇ ಥರ ಕೋಡಿಂಗ್ ಇಲ್ಲಿ ನಾವು ಮಾಡ್ಕೊಂಡೇವಲ್ಲ, ಹೊಳ್ಳಿ ಇನ್ನೊಂದು ಸತ ಬರೋದು ಅದಕ್ಕೆ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಒಮ್ಮೆ ಬರೆದು ಮುಂದೆ ಹೋಗ್ಬಿಡ್ಬೇಕು. ಈ ಕೋಡಿಂಗ್ ಡಿ ಕೋಡನ್ನಲ್ಲಿ ಸಿಂಪಲ್ಲಾಗಿ ಈ ಥರ ಬಿಡಿಸೋದು. ಓಕೆ, ಟೈಮ್ ವೇಸ್ಟ್ ಆಗಲ್ಲ ಇದ್ರೆ. ನೆಕ್ಸ್ಟ್ ಕ್ವೆಶನ್, ಒಂದು ಕೋಡ್ನಲ್ಲಿ ಈಟನ್ನು 318 ಎಂದು ಬರೆಯಲಾಗಿದೆ ಹಾಗೂ ಚೇರನ್ನು 24156 ಎಂದು ಬರೆಯಲಾಗಿರುತ್ತದೆ. ಹಾಗಾದರೆ ಟೀಚರನ್ನು ಹೇಗೆ ಬರೆಯಲಾಗಿರ್ತದೆ? ಈ ಥರ ಕ್ವೆಶನ್ಸ್ ಬಂದಾಗ ಈಟಿ ಈಕ 3 ಈ ಥರ ಬಂದಾಗ ಆ ಅಕ್ಷರಿಗೆ ಆ ಸಂಖ್ಯೆಗಳು ಬರೆದು ಏನು ಯಾಜ್ ಇಟ್ ಈಸ್ ಆಗಿ ಬರೆದಿರ್ತಾರೆ ಅಂತೇಳಿ ನಾವು ಕನ್ಸಿಡರ್ ಮಾಡಬೇಕು. ಇವೇ ಅಕ್ಷರ ಇಲ್ಲ ಟೀಚರ್ ಒಳಗೆ ಅದಾವೆ ಇ ಎ ಟಿ ಒಳಗೆ, ಇ ಎ ಟಿ ಮತ್ತು ಸಿ ಎಚ್ ಎ ಐ ಆರ್ ಈ ಟೀಚರ್ ಒಳಗೆ ಆ ಸ್ಪೆಲ್ಲಿಂಗ್ ಅದಾವೆಲ್ಲ ನೋಡಬೇಕು. ಎಲ್ಲ ಸ್ಪೆಲ್ಲಿಂಗ್ಗಳು ಅದಾವೆ ಚೇರ್ ಟೀಚರ್ ಒಳಗಡೆ. ಇ ಎ ಟಿ ಇಟ್ಟು ಅದ, ಸಿ ಎಚ್ ಎ ಐ ಆರ್ ಚೇರ್ನೂ ಇದೆ ಅಂದ್ರೆ ಐ ಆರ್ ಐ ಒಂದಿಲ್ಲ ಅಲ್ಲಿ. ಹಾಂ, ಈಗ ನಾವು ಯಾವ ಥರ ಇದನ್ನು ಮಾಡ್ಬೇಕಪ್ಪ ಅಂದ್ರೆ ಇ ಎ ಟಿ ಇ ಎ ಟಿ ಇಟ್ ಅಂದರೆ 318 ಅಂತೇಳಿ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಓಕೆ, ಈಗ ನೆಕ್ಸ್ಟ್ ಸಿ ಎಚ್ ಎ ಆರ್ ಚೇರನ್ನು ಯಾವ ಥರ ಮಾಡಬೇಕು? 24156 ಅಂತೇಳಿ ನಾವು ಅದನ್ನು ಕನ್ಸಿಡರ್ ಮಾಡಬೇಕು. ಈಗ ಟೀಚರ್ ಬರ್ಕೊಂಬಿಡ್ರಿ, ಟೀಚರ್ ಇಲ್ಲಿ ಟೀಚರ್ ಅಂತ ಬರ್ಕೊಂಬಿಡ್ತೀನಿ. ಟಿ ಎ ಸಿ ಎಚ್
ER teacher okay ಎಷ್ಟನೇ ಅಕ್ಷರ ಇಲ್ಲಿ ಇ ನೋಡ್ರಿ ಇ ಎಟ್ ಇಟ್ ಅಂದರೆ 318 ಇ ಕೋಡ್ ಯಾವುದು 3 ಎ ಕೋಡ್ ಯಾವುದು 1 ಟಿ ಕೋಡ್ ಯಾವುದು 8 ಓಕೆ ಇಲ್ಲಿ ಟಿ ಕೋಡ್ ಎಷ್ಟು ಟಿ ಕೋಡ್ ಎಷ್ಟು 8 8 ಬರೋದ್ರಿ ಇ ಕೋಡ್ ಎಷ್ಟು ಇ ಕೋಡ 3 ಎ ಕೋಡ್ ಎಷ್ಟು 1 831 ಎಲ್ಲಿದೆ ಅವು ಆನ್ಸರ್ನ ನಾವು ಹುಡುಕಾಡ್ಕೋತ ಹೋಗ್ಬೇಕು 831 ಇಲ್ಲಿದೆ 832 ಇಲ್ಲಿದೆ ಅಂದರೆ ಇದು ಆನ್ಸರ್ ರಾಂಗ್ ಆಯಿತು 831 ಇಲ್ಲಿದೆ 831 ಇಲ್ಲಿದೆ ಅಂದ್ರೆ ಇನ್ನೂ ಸಿ ಎಚ್ ಎ ಆರ್ ಚರ್ಕ ಸಿಕ ಸಿ ಕೋಡ್ ಏನು ಸಿ ಕೋಡ್ ಫಸ್ಟ್ನೇ ಅಕ್ಷರಕ್ಕೆ ಒಂದನೇ ಸಂಖ್ಯೆ ಸಿಕ 2 ಎಚ್ ಕ 4 ಎ ಕ 1 ಆ ಕ 5 ಆರ್ ಕ 6 ಇವು ಕೋಡ್ ಆಗಿರ್ತವೆ ಸಿ ಸಿ ಎಷ್ಟನೇದಲ್ಲಿ ಸಿ 2 ಸಿ ಎಷ್ಟು ಓಕೆ 2 ಆಯಿತು ಓಕೆ ಈಗ 8312 ಎಲ್ಲಿದೆ ನೋಡಿರಿ 8313 ಐತಿ ಅಂದರೆ ಇದು ಆಗಂಗಿಲ್ಲ ಆ ಬುಕ್ 8312 ಇಲ್ಲಿದೆ 8312 ಇಲ್ಲಿ ಇದೆ ಈಗ ನೆಕ್ಸ್ಟ್ ಎಚ್ ಕೋಡ್ ಎಷ್ಟು ಎಚ್ ಕೋಡ್ ಎಷ್ಟು ಸಿ ಎಚ್ 4 4 ಎಲ್ಲಿದೆ 4 ಇಲ್ಲಿದೆ ನೆಕ್ಸ್ಟ್ 4 ಇಲ್ಲಿ ಒಂದೇ ಇದೆ ಅದು ಇಲ್ಲಿಲ್ಲ ಅಂದ್ರೆ ಇದೇ ಆನ್ಸರ್ ರೈಟ್ ಆಗಿರ್ತದೆ ಇಷ್ಟೇ ಕೋಡಿಂಗ್ ಈಗ ಅಷ್ಟು ಮುಂದೆ ಈಗ ಆರ್ಕ ಮಾಡ್ಕೋತ ಕುಂದ್ರಬಾರ್ದು ಟೈಮ್ ಕಡಿಮೆ ಇರ್ತೈತಿ ನೆಕ್ಸ್ಟ್ ಮುಂದೆ ಹೋಗ್ಬೇಕು ನೆಕ್ಸ್ಟ್ ಕ್ವಶನ್ಗೆ ಓಕೆ ಇದು ಸಿಂಪಲ್ಲಾಗಿ ಕೋಡಿಂಗ್ ಡಿ ಕೋಡಿಂಗ್ ಬಿಡಿಸುವ ಸ್ಕಿಲ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಇದು ರಕ್ತ ಸಂಬಂಧ ಮೇಲೆ ಒಂದು ಕ್ವಶನ್ಸ್ ಕೇಳಿದ್ದಾರೆ ಬಿ ಯ ಅಳಿಯನಾದ ಡಿ ಯು ಏನ ಬಾಮೈದನಾಗಿರ್ತಾನೆ ಇದು ಬಾಮೈದನಾಗಿರ್ತಾನೆ ಎ ಯು ಸಿ ಯ ಸಹೋದರನಾಗಿರ್ತಾನೆ ಹಾಗಾದರೆ ಎಗೂ ಮತ್ತು ಬಿಗೂ ಇರುವ ಸಂಬಂಧವೇನು ಕ್ವಶನ್ ನೋಡಿದ್ದು ಯಾವ ಥರ ಇದೆ ಬಿ ಯ ಅಳಿಯನಾದ ಡಿ ಯು ಅಂತ ಬಿ ಯ ಅಳಿಯನಾದ ಡಿ ಅಂದ್ರೆ ಇದನ್ನು ನಾವು ಒಂದು ನಕ್ಷೆ ಹಾಕೋಕೆ ಮೊದಲು ನಕ್ಷೆ ಹಾಕೊಂಡ ಮೇಲೆ ಆನ್ಸರ್ನ ಫೈಂಡ್ ಔಟ್ ಮಾಡೋಣ್ರಿ ಯಾವ ಥರ ಅನಿಸುತ್ತೆ ಈ ಬಿ ಯ ಅಳಿಯನಾದ ಡಿ ಅಂದ್ರೆ ಡಿ ಅಳೆಯ ಓಕೆ ಬಿಗೆ ಡಿ ಅಳೆಯ ಬಟ್ ಡಿ ಅಳೆಯ ಆಗ್ಬೇಕಂದ್ರೆ ಬಿಗೆ ಏನಿರಬೇಕು ಬಿಗೆ ಒಬ್ಬಳು ಮಗಳು ಇರ್ಬೇಕು ತಾನೆ ಈ ಬಿ ಅಳಿಯನಾದ ಡಿ ಅಂದ್ರೆ ಇದು ಬಿ ಅಳಿಯ ಅಳಿಯನ ಸೂಚನೆ ಮಾಡ್ಬೇಕಂದ್ರೆ ಕೆಳಗಂತೂ ಬರೋಂಗಿಲ್ಲ ಈ ಕೆಳಗೆ ಹಾಕಿದ್ರೆ ತಂದೆ ಮಕ್ಕಳು ಸಂಬಂಧ ಆಗ್ತದೆ ಓಕೆ ಈಗ ಬಿ ಅಳಿಯನಾದ ಡಿ ಅಂದ್ರೆ ಬಿಗೊಬ್ಬಳು ಮಗಳಿರ್ಬೇಕು ಬಿ ಮಗಳು ಯಾರೋ ಗೊತ್ತಿಲ್ಲ ಮಗಳಂದ್ರೆ ರೌಂಡ್ ಚಿತ್ರ ಆಕೆ ಯಾರನ್ನು ನಮಗಿನ್ನೂ ಗೊತ್ತಿಲ್ಲ ಬಿಗೆ ಒಬ್ಬಳು ಮಗಳಿದ್ದಾಳಂದ್ರೆ ಈಕೆಗೆ ಒಬ್ಬ ಗಂಡ ಇರತ್ತಂತಾನೆ ಗಂಡ ಅಂದರೆ ಡಬಲ್ ಬಾಂಡ್ ಯಾರೋ ಡಿ ಈಗ ನೋಡ್ರಿ ಬಿ ಅಳಿ ಆದ್ನೋ ಇವ ಬಿಗೆ ಒಬ್ಬಳು ಮಗಳಿದ್ರೆ ಇವ ಏನಾಗ ಈಕಿನ ಗಂಡ ಅಂದ್ರೆ ಇವಂಗೆ ಏನಾಗಿರ್ತಾನೆ ಬಿ ಅಳಿಯ ಡಿ ಆದ್ನ ಓಕೆ ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎ ಯು ಸಿಂಹ ಸಹೋದರನಾಗಿರ್ತಾನೆ ಅಂತ ಇಲ್ಲಿ ಎ ಎಲ್ಲಿ ಹಾಕ್ಬೇಕು ಎ ಯು ಸಿಂಹ ಸಹೋದರನಾಗಿರ್ತಾನೆ ಅಂತಂದ್ರೆ ಇಲ್ಲಿ ಸಿ ಏನಾಗಿರ್ತಾಳೆ ಬಿ ಮಗಳು ಸಿ ಏನು ಬಿಯ ಮಗಳು ಎ ಯು ಸಿಂಹ ಸಹೋದರನಾಗಿರ್ತಾನೆ ಅಂತ ಎ ಏನಾಗಿರ್ತಾನ ಸಿಂಹ ಸಹೋದರನಾಗಿರ್ತಾನಂತ ಈ ಕರೆಕ್ಟ್ ಆಯ್ತಾ ಎ ಏನಾಗಿರ್ತಾನೆ ಸಿಂಹ ಸಹೋದರನಾಗಿರ್ತಾನ ಇಲ್ಲಿ ಕ್ವಶನ್ ಇಲ್ಲಿ ನೆಕ್ಸ್ಟ್ ನೋಡ್ರಿ ಎ ಯು ಏನು ಡಿ ಯು ಏನು ಬಾಮೈದನಾಗಿರ್ತಾನಂತ ಕರೆಕ್ಟ್ ಆಗಿರ್ತಾನಲ್ಲ ಏನು ಎ ಯು ಡಿ ಎ ಬಾಮೈದನಾಗಿರ್ತಾನ ತಂಗಿ ಗಂಡ ಅಥವಾ ಅಕ್ಕನ ಗಂಡ ಇವರಿಬ್ಬರು ಏನಾಗಿರ್ತಾರೆ ಬಾವ ಬಾಮೈದ ಆಗಿರ್ತಾರೆ ಕರೆಕ್ಟ್ ಆಯ್ತಾ ನಾವು ಬರ್ಕೊಂಡಿದ್ದ ನಕ್ಷೆ ಕರೆಕ್ಟ್ ಇದೆ ಅಂದ್ರೆ ಇಲ್ಲಿ ಅವ್ರ ಕ್ವಶನ್ ಏನು ಕೇಳಿದಾರೆ ಎಗು ಮತ್ತು ಬಿಗೂ ಇರುವ ಸಂಬಂಧ ಎಗು ಮತ್ತು ಬಿಗೂ ಇರುವ ಸಂಬಂಧ ಏನು ಅಂತೇಳಿ ಕ್ವಶನ್ ಕೇಳಿದಾರೆ ನೋಡ್ರಿ ಬಿನ ಮಗಳು ಯಾರು ಸಿ ಅಣ್ಣ ಅಥವಾ ತಮ್ಮ ಯಾರು ಎ ಇವರಿಬ್ಬರು ಅಣ್ಣ ತಂಗಿ ಆದ್ರೆ ಇವ ಏನಾಗಿರ್ತಾನೆ ಇವಂಗ ಸಿಂಪಲ್ ಅಲ್ಲ ಏನಾಗಿರ್ತಾನೆ ಈಗ ಎಗು ಮತ್ತು ಬಿಗು ಇರುವ ಸಂಬಂಧ ಏನು ಮಗ ಆಗಿರ್ತಾನೆ ಇವ ಓಕೆ ಎಗು ಮತ್ತು ಬಿಗು ಇರುವ ಸಂಬಂಧ ಇವ ಮಗನೇ ತಾನೆ ಸಿಂಪಲ್ ಆನ್ಸರ್ ಬಿ ಎ ಬಿಗೇನಾಗಿರ್ತಾನೆ ಮಗನೇ ಆಗಿರ್ತಾನೆ ಓಕೆ ಇದು
ಬ್ಲಡ್ ರಿಲೇಷನ್ ಆಗಿ ಮೊದಲು ನಕ್ಷೆ ಹಾಕ್ಕೊಂಡು ಬಿಡ್ಸೋಕ್ಕೆ ಟ್ರೈ ಮಾಡಿರಿ, ಆನ್ಸರ್ ನಿಖರವಾಗಿ ಬರ್ತವೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿರಿ. ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಇವ್ರು ಏನಾಗಿರ್ತಾರೆ, ಒಂದು ರೌಂಡ್ ಟೇಬಲ್ ಸುತ್ತ ಕೂತಿರ್ತಾರೆ, ಸುತ್ತ ಅದೇ ಕ್ರಮದಲ್ಲಿ ಸಮಾನಾಂತರದಲ್ಲಿ ಗುಂಪು ಚರ್ಚೆಗೆ ಕುಳಿತಿರ್ತಾರತ್ತೆ. ಇವರು ಎಷ್ಟು 8 ಜನ ಇದ್ದಾರೆ, ಅವರ ಸ್ಥಾನಗಳು ಪ್ರದಕ್ಷಿಣವಾಗಿ ಇವೆ. ಪ್ರದಕ್ಷಿಣ ಅಂದ್ರೇನು? ಗಡಿಯಾರ ತಿರುಗುವುದು, ಗಡಿಯಾರ ಮುಂದುವರಿಕೆ ನಿಯಮ. ಪ್ರದಕ್ಷಿಣವಾಗಿ ಅಂತ ತಿರುಗುತ್ತಿರ್ತಾವಲ್ಲ. ವಿ ಯು ಉತ್ತರ ದಿಕ್ಕಿಗೆ ಕುಳಿತಿದ್ದರೆ ಎಸ್ನ ಸ್ಥಾನವು ಏನಾಗಿರ್ತದೆ ಅಂತ ನೋಡಿರಿ. ಸಿಂಪಲಾಗಿ ಒಂದು ನಕ್ಷೆ ಹಾಕ್ಕೊಂಬಿಡ್ರಿ. 8 ಮಂದಿ ಅದಾರ ಅಂದರೆ 8 ದಿಕ್ಕುಗಳು ಇರ್ತವೆ. 8 ದಿಕ್ಕುಗಳು ಅಂದ್ರೇನು? ಒಂದು ನೆನಪಿಡ್ಬೇಕು ನೀವು, ಒಂದು ಹುಡುಗಿ ಹೆಸರು ನೆನಪಿಡು ಅಂಥೇಳಿ ನಾನು ಒಂದು ಟ್ರಿಕ್ಸ್ನ ಹೇಳೋ ಹೊತ್ತಿನಾಗ ನೆನಪಿಡು ಅಂಥೇಳಿನಿ. ದಿಕ್ಕುಗಳು ಏನು? ಇದು ಪೂರ್ವ, ಇದು ಪೂರ್ವ ಅನ್ನೋದು ಎಲ್ಲರಿಗೂ ಗೊತ್ತಾ? ಪೂರ್ವ, ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ. ಇದು ಗೊತ್ತೈತೆ ಎಲ್ಲರಿಗೆ. ಈಗ ವೀಣಾ, ವಿ ಇ ಎನ್ ಎ, ವೀಣಾ ಅಂತೇಳಿ ನೆನಪಿಡು ಅಂಥೇಳಿದೆ ನಾನು. ವಾಯುವ್ಯ, ಈಶಾನ್ಯ, ನೈಋತ್ಯ, ಆಗ್ನೇಯ. ಒಂದು ಹುಡುಗಿ ಹೆಸರು ವೀಣಾ ನೆನಪಿಟ್ರೆ ಎಲ್ಲ ದಿಕ್ಕುಗಳು, 8 ದಿಕ್ಕುಗಳು ಬರ್ತವೆ. ನೆಕ್ಸ್ಟ್ ಇಲ್ಲಿ ಏನು ಕೇಳಿದ್ರೆ, ವಿ ಯು ಉತ್ತರ ದಿಕ್ಕಿಗೆ ಕುಳಿತಿದ್ದಾನೆ ಅಂತ. ವಿ ಎಲ್ಲಿ ಕೂತಾನೆ ಈಗ? ಉತ್ತರ ದಿಕ್ಕಿಗೆ ವಿ ಕೂತಾನೆ. ಒಂದು ರೌಂಡ್ ಟೇಬಲ್ ಸುತ್ತ ವಿ ಉತ್ತರ ದಿಕ್ಕಿಗೆ ಕುಳಿತಾರೆ. ಅವ್ರ ಸ್ಥಾನಗಳು ಏನಾಗಿವೆ? ಪ್ರದಕ್ಷಿಣ ಆಗಿರುತ್ತೆ. ವಿ ಯಾಗನ ಯಾರದಾರ ಇಲ್ಲಿ? ಡಬ್ಲ್ಯೂ ಅದಾನ. ವಿ ಅಂದ್ರೆ ಪ್ರದಕ್ಷಿಣ ಅಂದ್ರೆ ಈ ಥರ ಬರಬೇಕು. ಈಗ ಡಬ್ಲ್ಯೂ ಇಲ್ಲಿ ಕೂತಿದ್ದಾನೆ, ಡಬ್ಲ್ಯೂ ಆಗಣ ಹೊಳೆ ಫಸ್ಟ್ ಲಿಂತರ ಪಿ, ಪಿ ಇಲ್ಲಿ ಪೂರ್ವ ಕೂತಾನೆ, ಪಿ ಪಿ ಆಗಣ ಇಲ್ಲಿ ಕ್ಯೂ ಆಗ್ನೇಯಕ್ಕ ಎ. ಹಾಂ, ನೆಕ್ಸ್ಟ್ ಕ್ಯೂ ಆಗಣ ಇಲ್ಲಿ ಆರ್, ಆರ್ ಆಗಣ ಇಲ್ಲಿ ಎಸ್, ಇಲ್ಲಿ ಟಿ, ಇಲ್ಲಿ ಯು, ಇಲ್ಲಿ ವಿ. ಈಗ ಕರೆಕ್ಟ್ ಆಯ್ತು, ನಾವು ಹಾಕ್ಕೊಂಡಿದ್ದು. ಇಲ್ಲಿ ಕ್ವಶನ್ ಯಾರು ಕೇಳ್ಯಾರ, ಎಸ್ನ ಸ್ಥಾನವು ಏನಾಗಿರ್ತದೆ? ಎಸ್ನ ಸ್ಥಾನವೇ ಇಲ್ಲೈತಿ, ಇಲ್ಲಿ ನೈಋತ್ಯ. ಎಸ್ನ ಸ್ಥಾನ ಯಾವುದು? ನೈಋತ್ಯ. ಸಿಂಪಲ್, ದಿಕ್ಕುಗಳು ಕರೆಕ್ಟ್ ಹಾಕೊಂಡು ಕ್ವೆಶನ್ ನಾವು ಬರ್ಕೊ ಈ ಥರ ಬಿಡಿಸ್ಬಿಟ್ರೆ ಆನ್ಸರ್ ಕರೆಕ್ಟಾಗಿ ಬಂದ್ಬಿಡುತ್ತೆ. ಓಕೆ, ಇದು ಸಿಂಪ್ಲೆಸ್ಟ್ ಕ್ವೆಶನ್ ನೋಡಿರಿ. ಇದೇ ಥರ ನಾನು ಎಲ್ಲ ಟ್ರಿಕ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ. ಎಲ್ಲ ವಿಡಿಯೋಗಳು ನೋಡಿರಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಕ್ವೆಶನ್ ನೋಡಿರಿ. ನೀಡಿದ ಪರ್ಯಾಯಗಳಲ್ಲಿ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ. ಈ ಥರ ಸಂಖ್ಯೆಗಳನ್ನು ಕೊಟ್ಟಿರೋ, 5, 6 ಕೂಡಿಸ್ರಿ, 11, 11, 1, 4, 15 ಆಯಿತು, 12 ಅಂತೂ ಬರಲಿಲ್ಲ. ಕೂಡಿಸಿದ್ರೆ ಅಂತ 12 ಬರಲಿಲ್ಲ. ಈಗ 6, 7 ಕೂಡಿಸ್ರಿ, ಮತ್ತು 7, 5, 12, 12, 1, 6, 18, ಅದನ್ನು 21 ಆಗಲಿಲ್ಲ. ಅಂದ್ರೆ ಇಲ್ಲಿ ಏನಾಗೈತಿ? ಸದ್ರೆ 5, 6, 30. ಈಗ ಇದು ಗುಣಾಕಾರ ಮಾಡಿಲ್ಲ, 5 ಆರಲೇ 30, 31, 4, 34 ಆಯಿತು. ಒಂದು ಸಂಖ್ಯೆ ಗುಣಾಕಾರ ಮಾಡ್ಯಾರು, ಏನಾಗ್ಯವ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬಟ್ ಈ ಸಂಖ್ಯೆಗಳನ್ನ ಒಂದು ಸಂಖ್ಯೆಯನ್ನು ಅಪ್ಲೈ ಮಾಡಿ ನೋಡೋದು, ಆ ಥರ ಬಂದರೆ ಎಲ್ಲ ಸಂಖ್ಯೆಗಳು ಅದೇ ಥರ ಆಗಿರ್ತವೆ ನಾವು ಕನ್ಸಿಡರ್ ಮಾಡೋದು. ಈ ಸದ್ದು 5 ಆರಲೇ 30, 34ಲೇ 120, 120 ಆಯಿತು. 5, 7 35, 35 ಒಂದು 35, 1 ಆರಲೇ 210. ಯಾಕಂದ್ರೆ ಈ ಥರ ಮಾಡ್ರಿ, ಅಷ್ಟಾಗಿಂತ 12 ಬರ್ಬೇಕಲ್ಲ ಇಲ್ಲಿ. 5 ಆರಲೇ 30, 34ಲೇ 120 ಆಯಿತು. ಓಕೆ, 120 ಆಯ್ತಾ? ಇದು ಗುಣಾಕಾರ ಮಾಡಿದ್ರೆ, ಗುಣಾಕಾರ ಮಾಡ್ಬೇಕು ರೀ. 5 ಆರಲೇ 30, 31, 4 ಎಷ್ಟಾಯಿತು? 120 ಆಯ್ತಿದು. ಓಕೆ, ಇವ್ಕರನ್ನೆಲ್ಲ ಸಂಖ್ಯೆಗಳನ್ನ ಗುಣಿಸ್ರಿ, ಇವಳಲ್ಲೇ 35, 35 1 ಆರಲೇ 210 ಆಗುತ್ತೆ. 210 ಆಯಿತು. ಓಕೆ, ಇವ್ಕರ ಗುಣಿಸ್ರಿ, 18ಲೇ 80, 84ಲೇ 4ಲೇ ಎಷ್ಟು? 32, 32 3, 1, 0 320 ಆಯಿತು. 320 ಆಯ್ತಾ? ಈಗ ಸಿಂಪಲಾಗಿ ಏನು ಮಾಡ್ಬೇಕು, ಡಿವೈಡೆಡ್ ಬೈ 10ಲೇ ಮಾಡ್ತಾರೆ ಇದನ್ನು. ಡಿವೈಡೆಡ್ ಬೈ 10 ಮಾಡಿದ್ರು ಅಷ್ಟೇ, ಒಂದೊಂದು 0 ತೆಗೆದ್ರೂ ಅಷ್ಟೇ, ಒಂದೊಂದು 0 ತೆಗೆದುಬಿಡ್ತೀನಿ, ಒಂದೊಂದು 0 ತೆಗೆದುಬಿಟ್ಟೆ. ಇಲ್ಲಿ 12 ಬಂತ, ಇಲ್ಲಿ 21 ಬಂತ, ಇಲ್ಲಿ ಎಷ್ಟು ಬರ್ಬೇಕು ಈಗ? 32 ಬರ್ಬೇಕಾ? ಓ, ಆಪ್ಷನ್ಸ್ನ ಕೊಟ್ಟಿಲ್ಲ ಅನ್ನ ರೈಟ್. ಇಲ್ಲಿ ಆಪ್ಷನ್ಸ್ ಇದಾವೆ ಸ್ನೇಹಿತರೆ. ಇಲ್ಲಿ ಆನ್ಸರ್ ಎಷ್ಟು ಬರಬೇಕು? 32 ಬರಬೇಕು. ಕ್ವೆಶನ್ ಪೇಪರ್ದಲ್ಲಿ ನೋಡಿರಿ, ನಾನು ಇಲ್ಲಿ ಟೈಪ್ ಮಾಡಾಗ 32 ಆಪ್ಷನ್ಸ್ಗಳೇ ಕೊಟ್ಟಿಲ್ಲ. ಇಲ್ಲಿ ಆಪ್ಷನ್ಸ್ ಎಷ್ಟು ಬರಬೇಕು? 32.
ಕ್ವಶನ್ ಮಾರ್ಕಲ್ಲಿ ಬರುವಂಥ ಸಂಖ್ಯೆ 32. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿರಿ. ಇದನ್ನು ಡಿವೈಡೆಡ್ ಬೈ 10 ಮಾಡ್ತಿರ್ತಿರ್ಬೋದು, ಸುಮ್ಮನೆ ಟೈಮ್ ಎಷ್ಟದು. ಈಗ 120ಕ್ಕೆ ಡಿವೈಡೆಡ್ ಬೈ 10 ಮಾಡಿದರೆ ಎಷ್ಟು ಬರ್ತದೆ? ಅಷ್ಟೇ ರೀ, 120 ಡಿವೈಡೆಡ್ ಬೈ 10 ಮಾಡೋದು. ಈ 1010 ತೆಗೆದು ಡೈರೆಕ್ಟ್ 10 ತೆಗೆದ್ರೆ ಏನಾಗುತ್ತೆ? ಅಷ್ಟೇ 12 ಬರ್ತದಲ್ಲ, ಅದಕ್ಕೋಸ್ಕರ ನಾನು ಡೈರೆಕ್ಟ್ 10 ತೆಗೆದೆ. ನೆಕ್ಸ್ಟ್ ಕ್ವಶನ್ ನೋಡಿರಿ. 60 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2 ಕಮಲ್ ಮೇಲಿನಿಂದ 17 ಸ್ಥಾನ ಪಡೆದಿದ್ದು 8 ಹುಡುಗಿಯರು ಕಮಲ್ ರ್ಯಾಂಕ್ಗಿಂತ ಮೇಲಿದ್ದರೆ ಎಷ್ಟು ಹುಡುಗರು ಕಮಲ್ನ ರ್ಯಾಂಕ್ನ ನಂತರ ಇರ್ತಾರೆ? ಇದನ್ನು ಯಾವ ಥರ ಮಾಡಬೇಕು ನೋಡಿರಿ. 60 ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ 2 ಅಂದ್ರೆ ಏನಾಗಿದೆಯಪ್ಪ ಅಂದ್ರೆ ಹುಡುಗರ ಸಂಖ್ಯೆ 1% ಒಂದರಷ್ಟು ಇದ್ದರೆ ಹುಡುಗಿಯರು ಎಷ್ಟು ಇರ್ತಾರ್ತ? 2 ಇರ್ತ. ಇದು ಬಾಯ್ಸ್, ಇದು ಗರ್ಲ್. ಹುಡುಗರು 1 ಇದ್ದರೆ ಹುಡುಗಿಯರು ಎಷ್ಟು ಅಂತ ಇರ್ತಾರೆ? 2 ಒಟ್ಟು ವಿದ್ಯಾರ್ಥಿಗಳು ಎಷ್ಟದಾರ? 60 ವಿದ್ಯಾರ್ಥಿಗಳು ಅದಾರ. ಓಕೆ, 60 ವಿದ್ಯಾರ್ಥಿಗಳದಾರ. 60 ವಿದ್ಯಾರ್ಥಿಗಳದಾರ ಅಂದರೆ ಒಂದು ಪಟ್ಟು ಅಂದರೆ ಎಷ್ಟಾಯಿತು? ಇಲ್ಲಿ 20 ಇಲ್ಲದು ಅದ್ರ ಡಬಲ್ ಇರ್ತಾರಂತೇಳಿ ಅವ್ರ ಹುಡುಗಿಯರು 40. 20 ಕುಡಿಸಿದ್ರೆ 60 60 ವಿದ್ಯಾರ್ಥಿಗಳಾದ್ರೆ ಒಟ್ಟು. ಈಗ ನೆಕ್ಸ್ಟ್ ಏನು ಮಾಡಬೇಕು? ಇಲ್ಲಿ ಕಮಲ್ನಲ್ಲಿ ರ್ಯಾಂಕ್ ಕೊಟ್ಬಿಟ್ಟಾರ ಅವರು. ಕಮಲ್ ರ್ಯಾಂಕ್ ಎಷ್ಟು? 17. ಎಲ್ಲಿಂತ್ರ? ಮೇಲಿನಿಂತ್ರ 17. ಮೇಲಿನಿಂತ್ರ 17 ಅಂದರೆ ಇದಿಷ್ಟು ಗೊತ್ತಾಯ್ತಾ? ಈಗ ನೆಕ್ಸ್ಟ್ ಪೇಜ್ನಲ್ಲಿ ಹೇಳ್ತೀನಿ ನೋಡಿರಿ. ಕಮಲ್ ಮೇಲಿನಿಂತ್ರ 17 ಸ್ಥಾನ ಆತ. ಕಮಲ ಮೇಲಿನಿಂತ್ರ 17 ಸ್ಥಾನ. ಓಕೆ, ಇಷ್ಟು. ಈಗ ನೆಕ್ಸ್ಟ್ ಏನು? 8 ಹುಡುಗಿಯರು ಕಮಲ್ ರ್ಯಾಂಕ್ಗಿಂತ ಮೇಲಿದ್ದಾರೆ ಅಂತ. ಬಾಯ್ಸ್ ಒಟ್ಟು ಎಷ್ಟಿದ್ರೆ ಆಗಲೇ ಟೋಟಲ್ 20 ಬಾಯ್ಸ್. ಇದು ನೆನಪಿರ್ಬೇಕು. ಈಗ ನಾವು ಬಾಯ್ಸ್ದು ಅಷ್ಟೇ ಕೇಳಾಗ್ತಾರೆ, ಹುಡುಗರ ಸಂಖ್ಯೆ ಎಷ್ಟು ಕೇಳಿದವು? ಬಾಯ್ಸ್ 20, ಹುಡುಗಿಯರು 40, ಬಾಯ್ಸ್ 20. ಈಗ ಇಲ್ಲಿ 17 ಕಮಲ್ ಇದ್ದಾನಂದ್ರೆ ಇವ್ನ ಹಿಂದೆ ಎಷ್ಟು ಜನ ಇರ್ತಾರೆ? ಇನ್ನು 16 ಜನ ಇರ್ತಾರೆ. 16 ಜನ ಇರ್ತಾರೆ. ಇವ್ನ 17 ಸ್ಥಾನ ಅಂದ್ರೆ ಕಮಲಂದು 17 ಸ್ಥಾನ ಅಂದ್ರೆ ಇವ್ನ ಹಿಂದೆ ಎಷ್ಟು ಜನ ಇರ್ತಾರೆ? ಇಲ್ಲಿ 16 ಜನ ಇರ್ತಾರ. ಓಕೆ, 16 ಜನ ಇರ್ತಾರಂದ್ರೆ ಇಲ್ಲಿ 8 ಹುಡುಗಿಯರು ಕಮಲ್ನ ರ್ಯಾಂಕಿಗಿಂತ ಮೇಲಿದ್ದಾರತ್ತೆ. ಈಗ ಇಲ್ಲಿ 17 ಜನ, ಇವು 17 ಅದಾನೆ, 8 ಹುಡುಗಿಯರು ಇಲ್ಲಿ ಮೇಲೆ ಇರ್ತಾರತ್ತೆ. ಕಮಲ್ ರ್ಯಾಂಕಿಂತ 8 ಹುಡುಗಿಯರು ಮೇಲಿರ್ತಾರೆ. 8 ಹುಡುಗಿಯರು ಮೇಲಿದ್ದರೆ ಇಲ್ಲಿ ಒಟ್ಟು 16 ಜನ ಅದಾರೆ. ಇನ್ನು 8 ಜನ ಯಾರು? ಇಲ್ಲಿ 16 ಜನ ಅದಾರೆ ಇವ್ನ ಹಿಂದೆ, ಒಟ್ಟು 8 ಹುಡುಗಿಯರು ಮೇಲಿದಾರತ್ತೆ ಕಮಲ್ ರ್ಯಾಂಕಿಂತ. 8 ಹುಡುಗಿಯರು ಇದ್ದರೆ ಇನ್ನು 8 ಮಂದಿ ಯಾರು ಇರ್ತಾರೆ? ಹುಡುಗರು ಇರೋಬೇಕು ತಾನೆ. 8 ಹುಡುಗಿಯರು ಅದಾರೆ ಅಂದರೆ ಇನ್ನು 8 ಬಾಯ್ಸ್ ಇರಲೇಬೇಕು. ಒಟ್ಟು ಬಾಯ್ಸ್ ಎಷ್ಟು ಮಂದಿ ಅದಾರ? 20 ಮಂದಿ ಅದಾರ. ಇಲ್ಲಿ ಕ್ವಶನ್ ಏನು ಕೇಳ್ಯಾರ? ಕಮಲ್ ರ್ಯಾಂಕ್ಗಿಂತ ಮೇಲಿದ್ದಾರೆ ಎಷ್ಟು ಹುಡುಗರು ಕಮಲ್ ರ್ಯಾಂಕ್ ನಂತರ ಇರ್ತಾರತ್ತೆ? 8 ಮಂದಿ ಮೇಲದಾರ ಹುಡುಗರು ಈಗ ಆಲ್ರೆಡಿ. ಇನ್ನು 20 ಹೋದ್ರೆ ಇನ್ನು ಎಷ್ಟು ಜನ ಉಳಿದ್ರು? 12. ಆ 12 ಜನ ಕೆಳಗಡೆ ಇರ್ತಾರೆ. ಕಮಲ್ ರ್ಯಾಂಕ್ಗಿಂತ 12 ಜನ ಕೆಳಗಡೆ ಇರ್ತಾರೆ. ಇದು ಸಿಂಪಲ್ ಆನ್ಸರ್ 3. ಇದು ಸಿಂಪಲ್ಲಾಗಿ ಬಂತೋ ಇಲ್ಲೋ ಆನ್ಸರು, ಯಾವುದೇ ಸೂತ್ರ ಎಲ್ಲ ಏನೂ ಇಲ್ಲ. ಸುಮ್ಮನೆ ಇವ್ರನ್ನ ಮೈಂಡ್ ಅನಾಲಿಸಿಸ್ ಮಾಡ್ಕೋತಾ ಈ ಥರ ನಾವು ಆನ್ಸರ್ನ ಮಾಡಬೇಕು. ಓಕೆ ಸ್ನೇಹಿತರೆ, ಇಷ್ಟು 2017 ಮೆಂಟಲ್ ಅಬಿಲಿಟಿ ಕ್ವೆಶನ್ಸ್ನ ಕೇಳಿದ್ದು ನಾನು. 2015, 2016, 2016 ಮತ್ತು ಹಿಂದೆ ಒಂದಿಷ್ಟು ನಾನು ನಂಬರೇ ಹಾಕಿಲ್ಲ. ಅವು ಯಾವ್ಯಾವ ಇಯರ್ದಂಗೆ ನಂಬರ್ ಹಾಕಿಲ್ಲ, ಬರೀ ಕ್ವಶನ್ ಪೇಪರ್ ಬಿಡಿಸ್ಕೊತು ಬಂದುಬಿಟ್ಟಿದ್ದೀನಿ. ಅವೆಲ್ಲ ವೀಡಿಯೋಗಳದಾವೆ, ಎಲ್ಲ ವೀಡಿಯೋಗಳು ನೋಡಿರಿ. ಜಿ ಕೆ ಟ್ರಿಕ್ಸ್ ಅದಾವೆ, ಆ ವೀಡಿಯೋಗಳು ನೋಡಿರಿ. ಹಾಗೆ ಫಸ್ಟ್ ಟೈಮ್ ಯಾರು ಚಾನಲ್ ನೋಡ್ತಾರೋ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಯಾವುದಾದ್ರು ಕ್ವಶನ್ಸ್ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ. ಹಾಗೆ ನೀವು ಯಾವ ಕ್ವಶನ್ ಪೇಪರ್ ಬಿಡಿಸ್ಬೇಕಂತೇಳಿ ನನಗೊಂದು ಕಮೆಂಟ್ ಮಾಡಿರಿ, ನಾನು ಆ ಕ್ವಶನ್ ಪೇಪರನ್ನು ಬಿಡಿಸ್ತೀನಿ ಮೆಂಟಲ್ ಅಬಿಲಿಟಿನ. ಓಕೆ, ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ಬಾಯ್.